ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನೀವು ಹೋಗಿ ಎಲ್ಲ ಜನಾಂಗಗಳಿಗೆ ಬೋಧಿಸಿರಿ ಮತ್ತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನಿಶ್ಚಯವಾಗಿ ಬಿತ್ತನೆ ಕಾರ್ಯವನ್ನು ಮೇಲ್ವಿಚಾರಣೆ ಮಾಡಲು ಜಾಗರೂಕರಾಗಿದ್ದವರು ಕೊಯ್ಲು ಮಾಡುವ ವಿಚಾರದಲ್ಲಿ ಕಡಿಮೆ ಆಸಕ್ತಿ ಮತ್ತು ಕಡಿಮೆ ಜಾಗರೂಕನಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಕರ್ತನಾದ ಕ್ರಿಸ್ತನನ್ನು ಸೇವಿಸುತ್ತೇವೆಂದು ನೆನಪಿನಲ್ಲಿಟ್ಟುಕೊಂಡು ಸುಗ್ಗಿಗೆ ನಾವು ಜವಾಬ್ದಾರರಲ್ಲ ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದರೆ ನಾವು ಕಂಡುಕೊಳ್ಳಬಹುದಾದ ಮಾಗಿದ ಅಂದರೆ ಹಣ್ಣಾದ ಗೋಧಿಯನ್ನು ಸಂಗ್ರಹಿಸುವುದಕ್ಕಾಗಿ ಬಲದಿಂದ ಮತ್ತು ಧೈರ್ಯದಿಂದ ಸತ್ಯದ ಕುಡುಗೋಲನ್ನು ಒತ್ತೋಣ ಮಾಗಿದ ಹಣ್ಣಾದ ಗೋಧಿಯ ಕೆಲವು ಧಾನ್ಯಗಳನ್ನು ಕಂಡುಹಿಡಿಯುವುದು ಅಧಿಕ ಶ್ರಮವೆಂದು ತಿಳಿದುಕೊಂಡರೆ ನಾವು ಕಂಡುಕೊಂಡವರಲ್ಲಿ ಹೆಚ್ಚು ಸಂತೋಷ ಪಡಬೇಕು ಅದು ವಿರಳ ಮತ್ತು ಅಮೂಲ್ಯವಾದದ್ದೆಂದು ತಿಳಿದು ಹೆಚ್ಚಾಗಿ ಪ್ರೀತಿಸಲು ಮತ್ತು ಪ್ರಶಂಸಿಸಲು ಕಲಿಯಬೇಕು ಈ ಸೇವೆಯಲ್ಲಿ ನಮಗೆ ಸಾಧ್ಯವಾಗುವಂತಹ ಎಲ್ಲ ಬುದ್ಧಿವಂತಿಕೆಯನ್ನು ಬಳಸುವಾಗ ಕರ್ತನು ತನ್ನ ಕೆಲಸದಲ್ಲಿ ನಮಗೆ ಒಂದು ಪಾಲನ್ನು ಕೊಡುವ ಉದ್ದೇಶವು ಏನೆಂದರೆ ನಮಗೆ ಬರುವ ಶ್ರಮವು ನಮಗೆ ದೊರೆಯುವ ಆಶೀರ್ವಾದಕ್ಕಿಂತ ಹೆಚ್ಚೇನೂ ಅಲ್ಲ ಎಂದು ಸಹ ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ತಾವಾಗಿಯೇ ಕೆಲಸದಲ್ಲಿ ತೊಡಗಿರುವ ಪ್ರಿಯರಿಗೆ ಇದು ಪ್ರೋತ್ಸಾಹದಾಯಕವಾದ ಚಿಂತನೆಯಾಗಿದೆ ಮತ್ತು ಅವರು ಅನೇಕ ನಿರುತ್ಸಾಹಗಳನ್ನು ಅಂದರೆ ಸಣ್ಣ ಫಲಿತಾಂಶಗಳನ್ನು ಕಂಡುಕೊಂಡರೆ ಬೋಧಕನು ಅವರ ಅವರು ತನ್ನವರನ್ನು ಅರಿತಿದ್ದಾನೆ ಮತ್ತು ಕ್ರಿಸ್ತನ ನಿಮಿತ್ತವಾಗಿ ಹಾಗೂ ನಮ್ಮ ಜೀವನವನ್ನು ಸಹೋದರ ನಿಮಿತ್ತವಾಗಿ ಬಲಿಯಾಗಿ ಸಲ್ಲಿಸಲು ಮಾಡಿದ ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಆತನು ಮೆಚ್ಚುತ್ತಾನೆ ಎಂಬ ಪ್ರತಿಬಿಂಬವು ಅವರಿಗೆ ಧೈರ್ಯವನ್ನು ಮತ್ತು ಬಲವನ್ನು ಕೊಡುತ್ತದೆ ಹೀಗೆ ಇಲ್ಲದಿದ್ದರೆ ಅವರು ಬಲಹೀ ೀನರಾಗಿ ಬಿಡುತ್ತಾರೆ